ಈಗ ಸಮಾಜ ಕಲ್ಯಾಣಗಳು ವ್ಯಾಪ್ತಿಯಲ್ಲಿ ಬರುವಂತಹ ವಸತಿ ಶಾಲೆಗಳ ಘೋಷವಾಕ್ಯ ಬದಲಾವಣೆಯಾಗಿದೆ. ಕೈ ಮುಗಿದು ಜ್ಞಾನ ದೇಹಗಳೊಂದು ಕೈ ಮುಗಿದು ಒಳಗೆ ಬಾ ಅಂತ ಇದ್ದದನ್ನ ಈಗ ಕೈ ಜ್ಞಾನ ದೇಹಗಳೊಂದು ಧೈರ್ಯವಾಗಿ ಪ್ರಶ್ನಿಸುವ ಅಂತ ಮಾಡಿದ್ದಾರೆ. ನೋಡಿ, ಬದಲಾವಣೆ ಯಾವಾಗ್ಲೂ ಸಹಜ. ಚೇಂಜ್ ಇಸ್ ದಿ ಓನ್ಲಿ ಕಾನ್ಸ್ಟೆಂಟ್ ಅಂತ ಏನ್ ಹೇಳ್ತಾರೆ. ಯಾವಾಗ್ಲೂ ನಾವು ನಮ್ಮ ಸಮಾಜದ ಏನು ಸ್ಥಿತಿಗತಿಗಳಿರ್ತದೆ ಅದಕ್ಕೆ ತಕ್ಕಂಗೆ ಬದಲಾವಣೆ ಆಗ್ಬೇಕಾಗ್ತದೆ. ಆಮೇಲೆ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಈಗ ಕುತೂಹಲ ಇರ್ಲಿಲ್ಲ ಅಂದ್ರೆ ಕಲಿಕೆ ಇರೋದಿಲ್ಲ, ಕಲಿಕೆ ಇರೋದಿಲ್ಲ ಅಂದ್ರೆ ಜ್ಞಾನ ಬರೋದಿಲ್ಲ. ಯಾವ ಸಮಾಜದಲ್ಲಿ ಪ್ರಬುದ್ಧತೆ ಇರೋದಿಲ್ಲ ಅದು ಸಮೃದ್ಧ ಆಗಕ್ಕೂ ಸಾಧ್ಯ ಆಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿರ್ಬೋದು, ಬಸವಣ್ಣನವರಿರ್ಬೋದು, ಬುದ್ಧ ಅವರಿರ್ಬೋದು, ಎಲ್ಲರೂ ಕೂಡ ಸಮೃದ್ಧ ಸಮಾಜ ಅಷ್ಟೇ ಬಯಸಿಲ್ಲ, ಪ್ರಬುದ್ಧ ಸಮಾಜ ಕೂಡ ಬಯಸಿದ್ರು. ಸೊ ಪ್ರಬುದ್ಧ ಭಾರತ ಕಟ್ಟಬೇಕು, ಒಂದು ಪ್ರಬುದ್ಧ ಸಮಾಜ ಕಟ್ಟಬೇಕು ಅಂದ್ರೆ ಅದಕ್ಕೆ ಪ್ರಶ್ನೆ ಕೇಳಬೇಕಾಗ್ತದೆ. ಆಮೇಲೆ ಮಕ್ಕಳಲ್ಲಿ ನಾವು ಆ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ಬೇಕು ಆದ್ರೆ ಅದು ಪ್ರಶ್ನೆ ಮುಖಾಂತರನೇ ಬೆಳೆಸ್ಬೇಕಲ್ಲ. ಯಾವ್ದಾದ್ರು ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲ, ಆದ್ರೆ ಒಂದು ಸಮಾಜದಲ್ಲಿ ಈಗ ಅಥವಾ ಮಕ್ಕಳಲ್ಲಿ ಈ ಪ್ರಶ್ನೆ ಕೇಳುವ ಮನೋಭಾವನೆಗಳು ಬೆಳೆಸಿದ್ರೆ ಅವರಿಗೆ ಏನೋ ಒಂದು ವೈಜ್ಞಾನಿಕ ಮನೋಭಾವನೆ, ಒಂದು ಚಿಂತನೆ ಬೆಳೀತದೆ. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಯಾರು ಉಪನ್ಯಾಸಕರು ಇರ್ಬೋದು, ಟೀಚರ್ಸ್ ಇರ್ಬೋದು, ಅವರು ಕೂಡ ಅವರಿಗೂ ಕೂಡ ಒಂದು ಹೊಸ ರೂಪದಲ್ಲಿ ಕಲಿಕೆ ಕೂಡ ಆಗುತ್ತೆ. ಸೊ ಅದರಿಂದ ಇದರಲ್ಲಿ ತಪ್ಪೇನಿಲ್ಲ. ಆಮೇಲೆ ಸಂವಿಧಾನದಲ್ಲಿ ಕೂಡ ಇದು ಅವಕಾಶ ಇದೆ ಅಲ್ವಾ. ಏನ್ ನಾವೇನ್ ಅಲ್ಲಿ ಏನ್ ಬೇರೆದೇನಾದ್ರೂ ಹೇಳ್ತಾ ಇದೀವ? ನಾವು ಯಾವಾಗ್ಲೂ ಕೂಡ ಜ್ಞಾನಕ್ಕೆ ನಾವು ತಲೆ ಬಾಗ್ಲೇಬೇಕಲ್ಲ. ಈಗ ಲೈಬ್ರರಿಗಳಿಗೆ ನಾವು ಏನಂತ ಹೆಸರಿಟ್ಟಿದೀವಿ, ಮೇಲ್ದರ್ಜೆ ಮಾಡಿದೀವಲ್ಲ, ಏನಂತ ಇಟ್ಟಿದೀವಿ? ಅರಿವು ಕೇಂದ್ರ ಅಂತ ಇಟ್ಟಿರೋದು ನಾವು. ಅರಿವೇ ಗುರು ಅಂತ ಬಸವಣ್ಣನವ್ರು ಹೇಳಿರೋದು, ಇದು ತಪ್ಪಾ? ಸೊ ಅದರಿಂದ ಅರಿವು ಮೂಡಿಸ್ಲಿಕ್ಕೆ ಏನೇನ್ ಮಾಡ್ಬೇಕು ಅದೆಲ್ಲ ನಮ್ ಸರ್ಕಾರ ಮಾಡ್ತಾ ಇದ್ರೆ. ನಾವು ನಾಲೆಜ್ ಬೇಸ್ ಸೊಸೈಟಿ ಕ್ರಿಯೇಟ್ ಮಾಡ್ಬೇಕಾಗಿದೆ. ನಾವು ಅಕಸ್ಮಾತ್ ಏನಾದ್ರೂ ನಾವು ನಿಜವಾಗ್ಲೂ ನಮ್ಮ ರಾಜ್ಯ ಮತ್ತೆ ನಮ್ಮ ರಾಷ್ಟ್ರ ವಿಶ್ವ ಗುರು ಆಗ್ಬೇಕು ಅಂದ್ರೆ ಜ್ಞಾನಕ್ಕೆ ನಾವು ಅಗ್ರಸ್ಥಾನವನ್ನ ಕೊಡ್ಬೇಕಾಗತ್ತೆ. ವಿ ಹ್ಯಾವ್ ಟು ಕ್ರಿಯೇಟ್ ನಾಲೆಜ್ ಬೇಸ್ ಸೊಸೈಟೀಸ್. ನಮ್ಮ ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಸ್ ಇರ್ಬೋದು, ಬ್ಯಾಕ್ವರ್ಡ್ ಹಾಸ್ಟೆಲ್ಸ್ ಇರ್ಬೋದು, ಕ್ರೈಸ್ಟ್ ಸಂಸ್ಥೆಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಲೈಬ್ರರಿಗಳಿರ್ಬೋದು, ಇವೆಲ್ಲಾನೂ ಕೂಡ ಒಂದು ಅರಿವು ಕೇಂದ್ರಗಳಾದ್ರೆ ಮಾತ್ರ ನಾವು ಒಂದು ಸಮೃದ್ಧ ಮತ್ತೆ ಪ್ರಬುದ್ಧ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.